ಚುನಾವಣಾ ಆಯೋಗವು ಮೇ 12ರಂದು ಚುನಾವಣೆ ದಿನಾಂಕ ನಿಗದಿಪಡಿಸಿದ್ದು ಇಂದಿನಿಂದ ನೀತಿ ಸಂಹಿತೆ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಚಿಕ್ಕೋಡಿಯ ಪುರಸಭೆಯ ವತಿಯಿಂದ ನಗರದಲ್ಲಿ ಅಲ್ಲಲ್ಲಿ ಹಾಕಲಾದ ವಿವಿಧ ರಾಜಕಾರಣಿಗಳ ಹಾಗೂ ಸಂಘ ಸಂಸ್ಥೆಗಳ ಫಲಕಗಳನ್ನು ತೆಗೆದುಹಾಕಿದೆ ಹಾಗೂ ತೆಗೆಯಲು ಬಾರದೇ ಇರುವ ಫಲಕಗಳನ್ನು ಮುಚ್ಚಲಾಗಿದೆ ಚುನಾವಣೆ ನೀತಿ ಸಂಹಿತೆ ಜಾರಿಗೆ ಬಂದಿರುವುದರಿಂದ ಸಾರ್ವಜನಿಕರು ಚುನಾವಣಾ ಆಯೋಗದ ಪರವಾನಗಿ ಪಡೆದು ಫಲಕಗಳನ್ನು ಅಳವಡಿಸಬೇಕು ಇಲ್ಲವಾದಲ್ಲಿ ಪುರಸಭೆ ವತಿಯಿಂದ ಯಾವುದೇ ಪರವಾನಗಿ ಪಡೆಯದೆ ಅಳವಡಿಸಲಾದ ಫಲಕಗಳನ್ನು ತೆಗೆದುಹಾಕಲಾಗುವುದೆಂದು ಪುರಸಭೆ ಮುಖ್ಯಾಧಿಕಾರಿಗಳು ತಿಳಿಸಿದ್ದಾರೆ ಸದಾ ಫಲಕಗಳಿಂದ ರಾರಾಜಿಸುತ್ತಿರುವ ಬಸವ ಸರ್ಕಲ್ ಇಂದು ಫಲಕಗಳಿಲ್ಲದೆ ಬೀಕೋ ಎನ್ನುತ್ತಿದೆ